ಕಂಟ್ರೋಲ್ ಆಗದೆ ಇರೋದಕ್ಕೆ ಕಾರಣ ಬೇರೆ ಇದೆ ಸರ್ಕಾರವೇ ಮಾಡ್ಕೊಂಡಿರುವಂತ ಬ್ಲಂಡರ್ ಇದು ಮಿಸ್ಟೇಕ್ ಇದು ಹೋಮ್ ಐಸೋಲೇಷನ್ ಸೋಂಕಿತರಿಂದಲೇ ಈಗ ಗಂಡಾಂತರ ಎದುರಾಗಿರೋದು ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿರೋದಕ್ಕೆ ಕಾರಣ ಹೋಮ್ ಐಸೋಲೇಷನ್ ಅಲ್ಲಿ ಇದಾರಲ್ಲ ಅವರು ಜೊತೆಗೆ ಸರ್ಕಾರ ಅವರನ್ನ ಸರಿಯಾಗಿ ಟ್ರೇಸ್ ಮಾಡದೇ ಇರೋದು ಮತ್ತೆ ಫಾರ್ ಎಕ್ಸಾಂಪಲ್ ಬಿಬಿಎಂಪಿ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಹೋಮ್ ಐಸೋಲೇಷನ್ ಅಲ್ಲಿ ಯಾರ್ಯಾರು ಇದ್ದಾರೆ ಅವರ ಸರಿಯಾದ ಮಾಹಿತಿಯನ್ನ ಸಂಗ್ರಹ ಮಾಡದೇ ಇರೋದು ಎನ್ಕ್ವೈರಿ ಮಾಡದೇ ಇರೋದು ಕೊರೋನಾ ಕಂಟ್ರೋಲ್ ಆಗದೇ ಇರೋದಕ್ಕೆ ಕಾರಣಗಳೀಗ ಏನು ಅಂತ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ ಇದು ಸರ್ಕಾರ ಮಾಡ್ಕೊಂಡಿರುವಂತ ಒಂದು ದೊಡ್ಡ ಬ್ಲಂಡರ್ ಮೊದಲ ಅಲೆ ವೇಳೆ ಸಮರ್ಪಕವಾಗಿ ಐಸೋಲೇಷನ್ ಆಗ್ತಾ ಇತ್ತು ಕೈಗೆ ಸೀಲ್ ಹಾಕಿ ಮಾನಿಟರ್ ಅನ್ನು ಬಿಬಿಎಂಪಿ ಸಿಬ್ಬಂದಿ ಮಾಡ್ತಾ ಇದ್ರು ಆಲ್ಮೋಸ್ಟ್ ಪ್ರತಿದಿನ ಸೋಂಕಿತರ ಆರೋಗ್ಯವನ್ನ ನೋಡಿಕೊಳ್ಳತಾ ಇದ್ರು ಅಲ್ಲಿಗೆ ಹೋಗಿ ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ ಈಗ ಆಪ್ ಮೂಲಕ ಲೊಕೇಶನ್ ಟ್ರೇಸ್ ಮಾಡಿ ನಿಗಾ ಎಲ್ಲ ಅವಾಗ ವಹಿಸ್ತಾ ಇದ್ರು ಇದೆಲ್ಲ ಒಂದನೇ ಅಲೆಯಲ್ಲಿ ಆಗ್ತಾ ಇದ್ದಂತ ಪ್ರೊಸೀಜರ್ಗಳು ಆದರೆ ಈಗ ಎರಡನೇ ಅಲೆಯಲ್ಲಿ ಎಲ್ಲವೂ ಮಾಯ ಆಗಿದೆ ಎಲ್ಲ ಕಡೆ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಕೇಸಸ್ ಹೆಚ್ಚಾಗ್ತಾ ಇರೋದ್ರಿಂದ ಮಾನಿಟರಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಟ್ರೇಸ್ ಆಗದೆ ಓಡಾಟ ಮಾಡ್ತಾ ಇದ್ದಾರೆ ತುಂಬಾ ಜನ ಅಂತವರಿಂದ ಕೇಸಸ್ ದಿನನಿತ್ಯ ಜಾಸ್ತಿ ಆಗಿ ಬರ್ತಾ ಇದೆ ಈಗ ಹೋಮ್ ಐಸೋಲೇಷನ್ ಮೇಲೆ ಸರಿಯಾದಂತ ನಿಗಾ ಬಿಬಿಎಂಪಿ ಇಡ್ತಾ ಇಲ್ಲ ಬೆಂಗಳೂರು ವ್ಯಾಪ್ತಿಯಲ್ಲಿ ಮೊದಲು ಈ ತರ ಹೋಮ್ ಐಸೋಲೇಷನ್ ಆಗ್ತೀವಿ ಅಂದ್ರೆ ಕೈಗೆ ಸೀಲ್ ಹಾಕ್ತಿದ್ರು ಅಕಸ್ಮಾತ್ ಹೊರಗಡೆ ಬಂದ್ರೆ ಆ ಸೋಂಕಿತ ವ್ಯಕ್ತಿ ಆ ಸೀಲ್ ನೋಡ್ಬಿಟ್ಟು ಜನ ಕಂಡಿಡಿತಾರೆ ಬೇಕಾಬಿಟ್ಟಿ ಓಡಾಟ ಮಾಡಂಗಿರ್ಲಿಲ್ಲ ಆದ್ರೆ ಇವಾಗ ಹಂಗ ಹಾಕಲ್ಲ ಸೀಲ್ ಮೊದಲೆರಡು ದಿನ ಮನೆಯಲ್ಲೇ ರೆಸ್ಟ್ ಲಕ್ಷಣಗಳಿಲ್ಲ ಅಂತ ಮೂರನೇ ದಿನ ಆರಾಮಾಗಿ ಹೊರಗಡೆ ಬರ್ತಾ ಇದ್ದಾರೆ ಓಡಾಟ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಶೇಕಡಾ 30ರಷ್ಟು ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗಿದೆ ಸೋಂಕಿತರ ಮೇಲೆ ನಿಗಾ ಇಡಬೇಕು ಸರ್ಕಾರ ಬೇಜವಾಬ್ದಾರಿ ಮೆರಿತಾ ಇದೆ ಸಾಮಾಜಿಕ ಕಾರ್ಯಕರ್ತ ಸಾಯಿ ದತ್ತ ಅವರು ಈ ಬಗ್ಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಮುಂಚೆ ಸೀಲ್ ಹಾಕ್ತಾ ಇದ್ರು ಮತ್ತೆ ಪದೇ ಪದೇ ಈ ಬಿಬಿಎಂಪಿ ಸಿಬ್ಬಂದಿ ಮತ್ತೆ ಆರೋಗ್ಯ ಕಾರ್ಯಕರ್ತರೆಲ್ಲ ಮನೆ ಹತ್ರ ಬರ್ತಾ ಇದ್ರು ಯಾರು ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ ಅವರ ಮೇಲೆ ನಿಗಾ ಇಡೋದಕ್ಕೆ ಹಾಗಾಗಿ ಅಕ್ಕಪಕ್ಕದಲ್ಲಿ ಇದ್ದಂತ ಮನೆಯವರಿಗೂ ಗೊತ್ತಾಗ್ಬಿಡ್ತಿತ್ತು ಈ ಬಿಲ್ಡಿಂಗ್ ಅಲ್ಲಿ ಈ ಫ್ಲೋರ್ ಅಲ್ಲಿ ಯಾರೋ ಸೋಂಕಿತರು ಇದ್ದಾರೆ ಅದಕ್ಕೋಸ್ಕರನೇ ಇವರುಗಳು ಬರ್ತಾ ಇದ್ದಾರೆ ನಿಗಾ ಇಡ್ತಾ ಇದ್ದಾರೆ ಮತ್ತೆ ಕೈ ಮೇಲೆ ಸೀಲ್ ಎಲ್ಲ ಹಾಕ್ತಿದ್ರಲ್ಲ ಹೊರಗಡೆ ಹೋದ್ರೂ ಕೂಡ ಜನ ಕಣ್ ಹಿಡಿದು ಬಿಡ್ತಾ ಇದ್ರು ಈಸಿಯಾಗಿ ಇವ್ರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ರು ಕೂಡ ಇವರು ಈ ತರ ಸುತ್ತಾಡ್ತಾ ಇದ್ದಾರೆ ಅಂತ ಬಟ್ ಈ ಎರಡನೇ ಅಲೆಯಲ್ಲಿ ಯಾವುದು ಪ್ರೊಸೀಜರ್ ಆಗ್ತಾ ಇಲ್ಲ ಇನ್ನು ಸೋಂಕಿತರ ಮೇಲೆ ನಿಗಾ ಇಡಬೇಕು ಸರ್ಕಾರಕ್ಕೆ ಅಂತ ಸಾಮಾಜಿಕ ಕಾರ್ಯಕರ್ತ ಆಗ್ರಹ ಮಾಡಿದ್ದಾರೆ ಮಂಜುನಾಥ್ ಪ್ರಸಾದ್ಗೆ ಸಾಯಿ ದತ್ತ ಅವರು ಪತ್ರದ ಮುಖೇನ ಇದನ್ನೆಲ್ಲ ತಿಳಿಸಿದ್ದಾರೆ ಈ ತರ ಸಮಸ್ಯೆ ಆಗ್ತಿದೆ ನೋಡಿ ಈ ಹೋಮ್ ಐಸೋಲೇಷನ್ ಇದ್ದವರು ಈಸಿಯಾಗಿ ಹೊರಗಡೆ ಬರ್ತಾ ಇದ್ದಾರೆ ಅವರೇ ಸೂಪರ್ ಸ್ಪ್ರೆಡರ್ ಗಳಾಗ್ತಾ ಇದ್ದಾರೆ ಇದರ ಮೇಲೆ ನಿಗಾ ವಹಿಸಿ ಅಂತ ಎಲ್ಲೋ ಒಂದು ರೀತಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಮತ್ತು ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದಲೇ ಇದು ಹೆಚ್ಚಾಗ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ ಇದಕ್ಕೆ ಒಂದು ತಾಜಾ ಉದಾಹರಣೆ ಏನಂತಂದ್ರೆ ಈಗಾಗಲೇ ಕೊರೋನಾ ವೈರಸ್ ಕಾಯಿಲೆಯಿಂದ ಪೀಡಿತರಾದ ಸಾಕಷ್ಟು ಜನ ಹೋಮ್ ಐಸೋಲೇಷನ್ ನಲ್ಲಿ ಇರತಕ್ಕಂಥದ್ದು ಆದರೆ ಇವರನ್ನ ಪತ್ತೆ ಹಚ್ಚುವಂತಹ ಕಾರ್ಯ ಯಾರು ಮಾಡ್ತಾ ಇಲ್ಲ ಅಂದ್ರೆ ಇವರು ಎಲ್ಲೆಂದರಲ್ಲಿ ಒಂದು ನಾಲ್ಕೈದು ದಿವಸಗಳಲ್ಲೇ ಅಂದ್ರೆ ರೋಗ ಪೀಡಿತರಾದ ನಾಲ್ಕೈದು ದಿವಸಗಳಲ್ಲೇ ಇನ್ನೂ ಗುಣಮುಖವಾಗುವ ಮೊದಲೇ ಎಲ್ಲೆಂದರಲ್ಲಿ ಅವರು ತಿರುಗಾಡ್ತಾ ಇರತಕ್ಕಂಥದ್ದು ಇದರಿಂದ ವ್ಯಾಪಕವಾಗಿ ಈ ಕೊರೋನಾ ವೈರಸ್ ಕಾಯಿಲೆ ಹರಡ್ತಾ ಇರತಕ್ಕಂಥದ್ದು ಇದು ಲಾಕ್ಡೌನ್ ಕೂಡ ಇದಕ್ಕೆ ಪರಿಹಾರ ಅಲ್ಲ ಇಂತಹ ಒಂದು ಐಸೋಲೇಷನ್ ಅಲ್ಲಿ ಇರತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಅವರ ಸಂಪೂರ್ಣವಾಗಿ ಗುಣಮುಖವಾಗುವವರೆಗೂ ಕೂಡ ಅವರನ್ನ ಅವರ ಮನೆಯಲ್ಲೇ ಇರುವಂತೆ ಅವರಿಗೆ ಚಿಕಿತ್ಸೆ ಕೊಡುವಂತಹ ಕಾರ್ಯ ಬಿಬಿಎಂಪಿ ಮಾಡಬೇಕು ಇಲ್ಲದೇ ಇದ್ರೆ ಎಲ್ಲಾ ಈಗ ತೆಗೆದುಕೊಂಡಿರತಕ್ಕಂಥ ಮುನ್ನೆಚ್ಚರಿಕೆ ಕೂಡ ವ್ಯರ್ಥ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಇದು ಎಲ್ಲೋ ಒಂದು ರೀತಿಯಲ್ಲಿ ಬಿಬಿಎಂಪಿಯ ಇದರ ಮಧ್ಯದಲ್ಲಿ ಮತ್ತೊಂದು ಆತಂಕ ಏನು ಮನೆಯಲ್ಲೇ ಸೋಂಕಿತರು ಇರ್ತಾರೆ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇರ್ತಾರಲ್ಲ ಅವ್ರದ್ದು ಅಂದ್ರೆ ಸಾಯುವವರ ಸಂಖ್ಯೆ ಮನೆಯಲ್ಲೇ ಹೆಚ್ಚಳ ಆಗ್ತಾ ಇದೆ ಚಿಕಿತ್ಸೆ ಸಿಗದೆ ಮನೆಯಲ್ಲೇ ಹೆಚ್ಚು ಜನ ಸೋಂಕಿತರು ಸಾವನ್ನಪ್ತಾ ಇದ್ದಾರೆ ಚಿಕಿತ್ಸೆ ಸಿಗದೆ ಮೃತಪಡ್ತಿರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈಗ ಇವ್ರು ಮಾಡ್ತಿರೋದು ತಪ್ಪು ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಇದ್ರೆ ಅಂದ್ರೆ ಅನ್ಲೆಸ್ ನೀವು ಕ್ರಿಟಿಕಲ್ ಆಗೋ ತನಕ ಆಸ್ಪತ್ರೆಗೆ ಬರಬೇಡಿ ಈ ಕ್ರಿಟಿಕಲ್ ಇರೋ ಪೇಷಂಟ್ ಗಳಿಗೆ ಬೆಡ್ ಸಿಗೋದಿಲ್ಲ ಅಂತ ಸರ್ಕಾರ ಮತ್ತೆ ಆರೋಗ್ಯ ಇಲಾಖೆ ಹೇಳಿದ್ರಿಂದ ಸಣ್ಣ ಸಣ್ಣ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಮನೆಯಲ್ಲೇ ಈ ಸೋಂಕಿತರು ಇರ್ತಾರೆ ಐಸೋಲೇಟ್ ಆಗಿ ಬಟ್ ಬರ್ಬರ್ತಾ ಏನಾಗುತ್ತೆ ಈ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ ಕ್ರಿಟಿಕಲ್ ಹೋಗ್ಬಿಡ್ತಾರೆ ಆ ಟೈಮ್ನಲ್ಲಿ ಸೂಕ್ತ ಚಿಕಿತ್ಸೆ ಇವ್ರಗಳಿಗೆ ಸಿಗೋದಿಲ್ಲ ಅವಾಗ ಬೆಡ್ ಹುಡುಕಿದ್ರು ಕೂಡ ಎರಡು ಮೂರು ದಿನ ಬೆಡ್ ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಮನೆಯಲ್ಲೇ ಸೋಂಕಿತರು ಸಾವನ್ನಪ್ತಾ ಇದ್ದಾರೆ
ಏಪ್ರಿಲ್ 17 ರಿಂದ 30ನೇ ತಾರೀಕಿನ ತನಕ 143 ಜನ ಇದೇ ತರ ಮನೆಯಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಮೇ 1 ರಿಂದ 7ನೇ ತಾರೀಕಿನ ತನಕ 204 ಜನ ಮನೆಯಲ್ಲೇ ಸಾವನ್ನಪ್ಪಿದ್ದಾರೆ ಸತಂತ 204 ಮಂದಿಯಲ್ಲಿ 180 ಮಂದಿ ಬೆಂಗಳೂರು ನಗರದವರು ಇದನ್ನ ನಾವು ಗಮನಿಸಬೇಕು ಕೋವಿಡ್ ಪರೀಕ್ಷೆಯಲ್ಲಿ ಒಂದ ಕಡೆ ವಿಳಂಬ ಆಗ್ತಾ ಇದೆ ಇನ್ನೊಂದು ಕಡೆ ಸ್ಪ್ರೆಡ್ ಕೂಡ ಜಾಸ್ತಿ ಆಗ್ತಿದೆ ಅಂದ್ರೆ ಈಗ ಟೆಸ್ಟ್ ಮಾಡ್ಸ್ಕೊಂಡು ಬಂದ ಮೇಲೆ 4-5 ದಿನ ಈಗ ರಿಪೋರ್ಟೇ ಕೈ ಸೇರ್ತಾ ಇಲ್ಲ ಅಷ್ಟೊತ್ತಿಗಾಗ್ಲೇ ಅವರ ಫ್ಯಾಮಿಲಿ ಮಧ್ಯದಲ್ಲಿ ಇದ್ರೆ ಸಿಂಪ್ಟಮ್ಸ್ ಇದ್ದವರು ಮನೆ ಮಂದಿಗೆಲ್ಲ ಬಂದ್ಬಿಟ್ಟಿರುತ್ತೆ ಮತ್ತೆ ಕ್ರಿಟಿಕಲ್ ಆದಾಗ ಏನು ಮಾಡಕಾಗಲ್ಲ ಬೆಡ್ ಸಿಗ್ತಾ ಇಲ್ಲ ಆಕ್ಸಿಜನ್ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳು ಆದಾಗ ಮನೆಯಲ್ಲೇ ಸಾವನ್ನಪ್ಪತಾ ಇದ್ದಾರೆ ಒಂದು ಕೋವಿಡ್ ಪರೀಕ್ಷೆಯಲ್ಲಿ ವಿಳಂಬ ಆಗ್ತಾ ಇದೆ ಅದು ಕೂಡ ಮನೆಯಲ್ಲಿ ಸಾವಾಗೋದಕ್ಕೆ ಕಾರಣ ರಿಪೋರ್ಟ್ ಬರೋ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಗಂಭೀರವಾಗಿಬಿಟ್ಟಿರುತ್ತೆ ಅಟ್ಲೀಸ್ಟ್ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಆಸ್ಪತ್ರೆಗಳಲ್ಲಿ ಬೆಡ್ ಸಮಸ್ಯೆ ಆಕ್ಸಿಜನ್ ಸಮಸ್ಯೆ ಇದೆ ಹೋಮ್ ಐಸೋಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಏನೆಲ್ಲ ಸಮಸ್ಯೆ ಆಗ್ತಿದೆ ಇನ್ಫರ್ಮೇಷನ್ ಕೊಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತ ಸಾಯಿ ದತ್ತ ಅವರೇ ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಸಾಯಿ ದತ್ತ ಅವರೇ ನಮಸ್ಕಾರ ನಮಸ್ತೆ ನಮಸ್ತೆ ನೀವು ಏನು ಇಶ್ಯೂ ಮಾಡಿದಿರಾ ಇವಾಗ ಪಾಯಿಂಟ್ ರೈಸ್ ಮಾಡಿದಿರಾ ಕರೆಕ್ಟ್ ಆಗಿದೆ ಯಾಕಂದ್ರೆ ಈಗ ಹೋಮ್ ಐಸೋಲೇಷನ್ ಅಲ್ಲಿ ಇದಾರಲ್ಲ ಅವರಿಗೆ ಸರಿಯಾಗಿ ಇವಾಗ ಟ್ರೀಟ್ಮೆಂಟ್ ಬಿಡಿ ಅದನ್ನ ಟ್ರೇಸ್ ಔಟ್ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಯಾರು ಬಿಬಿಎಂಪಿ ಆ ಸಿಬ್ಬಂದಿ ಅಧಿಕಾರಿಗಳು ಬಂದು ನೋಡ್ತಾ ಇಲ್ಲ ಈಗ ನೀವು ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದಿರಾ ಸಾಯಿ ದತ್ತ ಅವರ ಈಗ ಈ ಕೊರೋನಾ ವೈರಸ್ ಕಾಲ ಅಂತಕಂತದ್ದು ಸಾಕಷ್ಟು ರೀತಿಯಲ್ಲಿ ವ್ಯಾಪಕವಾಗಿ ಹರಡ್ತಾ ಇರತಕ್ಕಂಥದ್ದು ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಈಗ ಸರ್ಕಾರ ಲಾಕ್ ಡೌನ್ ಮಾಡಿದೆ ಲಾಕ್ ಡೌನ್ ಮಾಡಿರತಕ್ಕಂಥದ್ದು ಇದಕ್ಕೆ ಪರಿಹಾರ ಅಲ್ಲ ಈಗ ಈ ಕೊರೋನಾ ವೈರಸ್ ನಿಂದ ಸಾಕಷ್ಟು ನಡತಾ ಇರತಕ್ಕಂಥವರು ಹೋಮ್ ಐಸೋಲೇಷನ್ ಆಗಿರುವಂತದ್ದು ಅವರು 3-4 ದಿವಸಗಳಲ್ಲಿ ಸ್ವಲ್ಪ ಮಟ್ಟಿನ ಕಾಯಿಲೆ ಕಡಿಮೆ ಆದ ಸಂದರ್ಭದಲ್ಲಿ ಆದ್ರೆ ಅವರಿಗೆ ನೆಗೆಟಿವ್ ಇನ್ನು ಬಂದಿರಲ್ಲ ಆದ್ರೆ ಅವರು ಹೊರಗಡೆ ವ್ಯಾಪಕವಾಗಿ ಓಡಾಡ್ತಾ ಇದ್ದಾರೆ ಇದರಿಂದ ಎಲ್ಲೆಂದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಬ್ಬತಾ ಇರತಕ್ಕಂಥದ್ದು ಹೌದು ಕಳೆದ ಬಾರಿ ಇದೇ ಸಂದರ್ಭದಲ್ಲಿ ಈ ಒಂದು ಕೊರೋನಾ ವೈರಸ್ ಪೀಡಿತರ ಮನೆ ಸುತ್ತ ಕಂಟೈನ್ಮೆಂಟ್ ಜೋನ್ಗಳು ಮಾಡಿರತಕ್ಕಂಥದ್ದು ಹೀಗೆ ಸೀಲ್ ಹಾಕಿರತಕ್ಕಂಥದ್ದು ಆಮೇಲೆ ಆರೋಗ್ಯ ಸೇತು ಅಡಿಯಲ್ಲಿ ಅವರನ್ನ ಗುರುತು ಮಾಡಿರತಕ್ಕಂಥದ್ದು ಇದರ ಈ ಕಾರ್ಯ ವ್ಯಾಪಕವಾಗಿ ನಡೀತಾ ಇತ್ತು ಆದ್ರೆ ಈಗ ಇದು ಕೇವಲ ಟ್ರೀಟ್ಮೆಂಟ್ ಕೊಡುವುದರಲ್ಲಿ ಇದಾರೆ ವಿನಃ ಇವರನ್ನ ಗುರುತಿಸುವಂತ ಕಾರ್ಯವಾಗ್ಲಿ ಆ ಮನೆಯಲ್ಲಿರ್ತಕ್ಕಂಥವ್ರು ಹೊರಗಡೆ ಬರದೇ ಇರ್ಲಿಕ್ಕೆ ಯಾವುದೇ ಕ್ರಮ ಕೈಗೊಳ್ಳದೆ ಇರತಕ್ಕಂಥದ್ದೇ ಇವತ್ತು ಇಷ್ಟೆಲ್ಲ ರಾದ್ದಾಂತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಈ ಬಗ್ಗೆ ನಾನು ಈಗಾಗಲೇ ಬಿಬಿಎಂಪಿಗೆ ಪತ್ರವನ್ನ ಬರೆದಿರ್ತಕ್ಕಂಥದ್ದು ಇದನ್ನ ಕಟ್ಟುನಿಟ್ಟಿನ ಪಾಲನೆ ಮಾಡಿದಾಗಲೇ ಮಾತ್ರ ಈ ಒಂದು ಬೆಂಗಳೂರಿನಲ್ಲಿ ಮತ್ತು ರಾಜ್ಯದಲ್ಲಿ ಕೊರೋನಾ ವೈರಸ್ ಕಾಯಿಲೆಗಳನ್ನ ನಿಯಂತ್ರಣ ಮಾಡಬಹುದು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದೇನೆ ಕರೆಕ್ಟ್ ಈಗ ಆ ಕಡೆಯಿಂದ ಏನೋ ರೆಸ್ಪಾನ್ಸ್ ಬಂತ ನಿಮಗೆ ಬಿಬಿಎಂಪಿ ಕಡೆಯಿಂದ ಹೌದು ಈಗಾಗಲೇ ನಮ್ಮ ಮಂಜುನಾಥ್ ಪ್ರಸಾದ್ ಅವರು ಇದ್ರ ಬಗ್ಗೆ ಒಂದು ಸರ್ಕ್ಯುಲರ್ ಹೊರಡಿಸ್ತೇನೆ ಅನ್ನುವಂಥದ್ದು ಕೂಡ ನನಗೆ ಹೇಳಿರ್ತಕ್ಕಂಥದ್ದು ಅದು ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗುತ್ತೆ ಅಂತಕ್ಕಂಥ ನೋಡೋದಕ್ಕೆ ಇದನ್ನೆಲ್ಲ ನಿಗ್ಲೆಕ್ಟ್ ಮಾಡುವಂತ ಸಂದರ್ಭ ಅಲ್ಲ ಯಾವೊಬ್ಬ ಸಾಮಾನ್ಯ ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ನನ್ನ ಸಲಹೆಯನ್ನು ಕೂಡ ಸ್ವೀಕರಿಸಬೇಕಾದ ಅಗತ್ಯ ಸರ್ಕಾರಕ್ಕಿದೆ ಅಂತಕ್ಕಂಥದ್ದು ಆದ್ರೆ ಆಮೇಲೆ ನಾನು ಗುರುತಿಸತಕ್ಕಂತಹ ಅಂಶಗಳು ಕೂಡ ಎಲ್ಲ ಒಂದು ರೀತಿಯಲ್ಲಿ ಸರಿಯಾಗೇ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಈಗ ಸರ್ಕಾರ ಬಿಬಿಎಂಪಿ ಸಮಸ್ಯೆಗಳು ನಮ್ಗೆ ಅರ್ಥ ಆಗುತ್ತೆ ಇಲ್ಲ ಅಂತಲ್ಲ ಸಾಯಿ ದತ್ತ ಅವರು ಯಾಕಂದ್ರೆ ನೋಡಿ ಎರಡನೇ ಅಲೆಯಲ್ಲಿ ಈ ಪೇಷಂಟ್ ಗಳನ್ನ ಆಸ್ಪತ್ರೆ ಸಾಗಿಸೋದು ಸಮಸ್ಯೆ ಆಕ್ಸಿಜನ್ ಕೊರತೆ ಹೋಮ್ ಐಸೋಲೇಟ್ ಆಗಿರೋರ ಸಂಖ್ಯೆ ಜಾಸ್ತಿ ಇದೆ ಅದನ್ನ ಹೆಂಗೆ ಕಂಟ್ರೋಲ್ಗೆ ತರಬೇಕು ಯಾವ ತರ ಮಾನಿಟರ್ ಮಾಡಬೇಕು ಸಿಬ್ಬಂದಿ ಕೊರತೆ ಇರಬಹುದು ಒಂದಿಷ್ಟು ಸಮಸ್ಯೆಗಳು ಇರಬಹುದು ನಾವು ಒಪ್ಕೊಳ್ಳೋಣ ಇಲ್ಲ ಅಂತಲ್ಲ ಅದನ್ನ ನೀಟಾಗಿ ಮ್ಯಾನೇಜ್ ಮಾಡಿದ್ರಾಯ್ತು ಒಂದು ವಿಂಗ್ ರಚನೆ ಮಾಡಿದ್ರಾಯ್ತು ಇದಕ್ಕೆ ಅಂತಾನೆ ಅಲ್ವಾ ಖಂಡಿತವಾಗಿ ಆಮೇಲೆ ಇದು ಹೊಸದಾಗಿ ಬಂದಿರತಕ್ಕಂಥದ್ದಲ್ಲ ಈಗಾಗಲೇ 1ನೇ ಅಲೆಯಿಂದ ಆಗಿರತಕ್ಕಂಥ ಅನಾಹುತಗಳು ಏನಂತ ಹೇಳಿ ಬಿಬಿಎಂಪಿಗಾಗಲಿ ಸರ್ಕಾರಕ್ಕೆ ತಿಳಿದಿರತಕ್ಕಂಥದ್ದು ಇದನ್ನ ಮುಂದಾಲೋಚನೆಯಿಂದಲೇ ಇದನ್ನ ಹತ್ತಿಕ್ಕುವಂತ ಪ್ರಯತ್ನ ಆ ಸಂದರ್ಭದಿಂದಲ ಮಾಡಿದ್ರೆ ಈ ಒಂದು ಸಂದರ್ಭ ಬರ್ತಾ ಇರಲಿಲ್ಲ ಅಂದ್ರೆ ಎಲ್ಲಿ ಒಂದು ರೀತಿಯಲ್ಲಿ ನಾವು ಕೇವಲ ಸರ್ಕಾರಿ ಮತ್ತೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಅಲ್ಲ ಈಗ ಸಂಘ ಸಂಸ್ಥೆಗಳು ಸಾಕಷ್ಟು ಇರುವಂತದ್ದು ಅವರು ಕೂಡ ಇದರ ಬಗ್ಗೆ ಸೇವೆ ಸಲ್ಲಿಸಲಿಕ್ಕೆ ಸೇವೆಯನ್ನ ವೆರಿ ಈಸಿ ಆ ಏರಿಯಾದಲ್ಲಿ ಆ ಸ್ಟ್ರೀಟ್ ಅಲ್ಲೇ ಸಿಗ್ತಾರೆ ಒಂದಿಷ್ಟು ಯುವಕರು ಉತ್ಸುಕತೆಯಲ್ಲಿ ಇದಾರೆ ಅವರು ನಾವು ಏನಾದ್ರೂ ಕೆಲಸ ಮಾಡ್ಬೇಕು ಗ್ರೌಂಡ್ ಗೆ ಬರಬೇಕು ಫೀಲ್ಡ್ ಗೆ ಬರಬೇಕು ಏನಾದ್ರೂ ನಮ್ ಕಡೆಯಿಂದ ಸೇವೆ ಆದ್ರೆ ಮಾಡ್ಬೇಕು ಅಂತ ಬಹುಶಃ ಅಂತವ್ರನ್ನೇ ಗುರುತಿಸಿ ಗ್ರೌಂಡ್ ಲೆವೆಲ್ ಅಲ್ಲೇ ಮಾಡ್ಬಿಡ್ಬಹುದು ಆ ಏರಿಯಾ ಇಲ್ಲ ಖಂಡಿತವಾಗಿ ಈಗ ವಾರ್ಡ್ ಮಟ್ಟದಲ್ಲೂ ಕೂಡ ಇರತಕ್ಕಂಥದ್ದು ಆಮೇಲೆ ಕಾನ್ಸ್ಟಿಟ್ಯೂಷನ್ ಮಟ್ಟದಲ್ಲಿ ಇರತಕ್ಕಂಥದ್ದು ಮಾಜಿ ಕಾರ್ಪೊರೇಟರ್ ಗಳು ಇರತಕ್ಕಂಥದ್ದು
ಸಾಕಷ್ಟು ಸಂಘ ಸಂಸ್ಥೆಗಳು ಇರತಕ್ಕಂಥದ್ದು ಇವರನ್ನೆಲ್ಲರನ್ನು ಕರೆದು ಒಂದು ಸಭೆಗಳನ್ನ ರೀತಿಯಲ್ಲಿ ಮಾಡಿ ಅವರಿಗೆ ಆಯಾಯ ಜವಾಬ್ದಾರಿಯನ್ನು ವಹಿಸಿದ್ರೆ ಖಂಡಿತವಾಗಿ ಇದನ್ನ ಎಲ್ಲ ಒಂದು ರೀತಿಯಲ್ಲಿ ಮಧ್ಯಪಾಸಿಗೆ ತರಬಹುದು ಅಂತಕ್ಕಂಥದ್ದ ನನ್ನ ಅಭಿಪ್ರಾಯ. ಆದ್ರೆ ಕೇವಲ ಅಧಿಕಾರಿಗಳ ಮಟ್ಟದಲ್ಲೇ ಇದನ್ನು ಮಾಡ್ತಾ ಇದ್ದಾರೆ ವಿನಃ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾವುದೋ ಒಂದು ಕಚೇರಿಯಲ್ಲಿ ಕುತ್ಕೊಂಡು ನಾನು ಇದೆಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತೀನಿ, ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ ಅಂದ್ರೆ ಆಗಲ್ಲ, ಇದು ಗ್ರೌಂಡ್ ಲೆವೆಲ್ ಅಲ್ಲಿ ಆಗ್ಬೇಕು ಖಂಡಿತವಾಗಿ. ಆಮೇಲೆ ಅವರಿಗೂ ಕೂಡ ಜವಾಬ್ದಾರಿ ಬರುತ್ತೆ, ಒಂದು ಸಾರ್ವಜನಿಕರಿಗೂ ಕೂಡ ಜವಾಬ್ದಾರಿ ಬರಬೇಕಾದ ಅಗತ್ಯ ಇದೆ, ಅವರು ಕೂಡ ತಮ್ಮನ್ನು ತೊಡಸ್ಕೊಳ್ಬೇಕಾದ ಅಗತ್ಯ ಇದೆ ಅಂತ ನನ್ನ ಅಭಿಪ್ರಾಯ ಇದೆ. ಫೈನ್ ಫೈನ್, ನೋಡ ಈಗ ಇಂಪ್ಲಿಮೆಂಟ್ ಆಗುತ್ತೆ ಅಂತಾನು ಹೇಳಿದಾರಲ್ವಾ ಮಂಜುನಾಥ್ ಪ್ರಸಾದ್ ಅವರು, ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಾಯಿ ದತ್ತ ಅವರೇ. ಫೈನ್, ಹಾಗಾದ್ರೆ ಈಗ ಹೋಮ್ ಐಸೋಲೇಟ್ ಆದಂತ ಟೈಮ್ ನಲ್ಲಿ ಏನೆಲ್ಲ ಮಾಡಬೇಕು ಸೋಂಕಿತ ವ್ಯಕ್ತಿ, ಏನೆಲ್ಲ ಮಾಡಬಾರದು, ಇದೇ ವಿಚಾರವಾಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಶಂಕರ್ ಅವರು ನಮ್ಮ ಜೊತೆ ಫೋನ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ನಮಸ್ತೆ. ಡಾಕ್ಟರ್, ಮೊದಲನೇ ಅಲೆಯಲ್ಲಿ ನಾವು ನೋಡ್ತಾ ಇದ್ವಿ ಹೋಮ್ ಐಸೋಲೇಟ್ ಆದಾಗ, ಹೋಮ್ ಕ್ವಾರಂಟೈನ್ ಆದಾಗ ನಿಗಾ ಇಡ್ತಾ ಇದ್ರು, ಒಂದಿಷ್ಟು ಟ್ಯಾಬ್ಲೆಟ್ಸ್ ಗಳನ್ನ ಕೊಡ್ತಾ ಇದ್ರು, ಬಿಬಿಎಂಪಿ ಸಿಬ್ಬಂದಿನೇ ಬಂದು ಸೀಲ್ ಹಾಕ್ತಾ ಇದ್ರು ಮೋರ್ ಓವರ್. ಅದರಿಂದ ಹೊರಗಡೆ ಬಂದ್ರೆ ಗೊತ್ತಾಗ್ಬಿಡ್ತಿತ್ತು, ಓ ಈತ ಸೋಂಕಿತ ವ್ಯಕ್ತಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಅಂತದ್ ಯಾವುದು ಆಗ್ತಾ ಇಲ್ಲ, ಹಾಗಾಗಿ ಹೋಮ್ ಐಸೋಲೇಷನ್ ಅಲ್ಲಿ ಇರೋರು ಏನ್ ಮಾಡಬೇಕು, ಏನ್ ಮಾಡಬಾರದು? ಹೋಮ್ ಐಸೋಲೇಷನ್ ಆಗಿರ್ತಕ್ಕಂಥವ್ರು ಯಾವುದೇ ಗುಣಲಕ್ಷಣಗಳಿಲ್ಲದೆ ಇದ್ರೆ ಮನೆಯಲ್ಲೇ ಸಪರೇಟ್ ಆಗಿ ಒಂದು ಕೋಣೆಯಲ್ಲಿ ಇದ್ದು ಬೇರೆಯವ್ರಿಗೂ ಹಬ್ಬದಿಲ್ಲ, ಅದರಿಂದ ತಮ್ಮಲ್ಲಿರ್ತಕ್ಕಂಥ ರೋಗ ಬೇರೆಯವ್ರಿಗೆ ಹಬ್ಬಿಸೋದಿಲ್ಲ. ಅದು ಅವ್ರದ್ದು ಬಹಳ ಮುಖ್ಯ, ತಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದು ಅಲ್ದೇನೆ ಬೇರೆಯವ್ರ ಆರೋಗ್ಯ ಕಾಪಾಡಿಕೊಳ್ಳೋ ಜವಾಬ್ದಾರಿನೂ ಅವ್ರ ಮೇಲಿರುತ್ತೆ. ಆದ್ರಿಂದ ಜನಗಳಲ್ಲಿ ಈ ರೋಗದ ಹರಡಿಕೆ ಬಗ್ಗೆ ತಿಳುವಳಿಕೆ ಇದ್ರೆ ಇದನ್ನೆಲ್ಲ ಮಾಡ್ತಾರೆ. ಅದರಿಂದ ಹೋದ್ರೆ ಸುಮ್ಮನೆ ಹೊರಗಡೆ ಬಂದು ಎಲ್ಲ ಕಡೆ ಸೇರ್ಕೊಂಡು ಮಿಕ್ಸ್ ಮಾಡಿ, ಯಾಕೆಂದ್ರೆ ಈ ರೋಗ ಬಂದಿರತಕ್ಕಂಥವ್ರು ಇರಲು ಯಾರು ಗುಣಲಕ್ಷಣಗಳು ಎಲ್ಲರೂ ತೋರಿಸ್ಬೇಕಾಗಿಲ್ಲ. ಶೇಕಡ 75-80 ಜಾಗ ಜನ ಯಾವುದೇ ಗುಣಲಕ್ಷಣಗಳಿಲ್ದನೆ ರೋಗವನ್ನು ಬೇರೆಯವ್ರಿಗೆ ಹಬ್ಬಿಸಬಲ್ಲರು. ಆದ್ರಿಂದ ಯಾರಿಗೆ ರೋಗ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಹೇಳೋದೇ ಬಹಳ ಕಷ್ಟ ಆಗುತ್ತೆ. ಅದನ್ನ ಜನಗಳಲ್ಲಿ ತಿಳುವಳಿಕೆಯಾಗಿ ತಮ್ಮ ಆರೋಗ್ಯ ಕಾಪಾಡೋದಲ್ಲದೆ ಬೇರೆಯವರ ಆರೋಗ್ಯ ಕಾಪಾಡೋದು ನಮ್ಮ ಮೇಲೆ ಜವಾಬ್ದಾರಿ ಇದೆ ಅಂತ ತಿಳ್ಕೊಂಡ್ರೆ ಈ ರೋಗ ಹತೋಟಿಗೆ ತರಬಹುದು. ಮತ್ತೊಂದು ಡಾಕ್ಟರ್, ಇವಾಗ ಮೋಸ್ಟ್ ಆಫ್ ದ ಈ ಸೋಂಕಿತರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಇವಾಗ ಟೆಸ್ಟ್ ಕೊಟ್ಟು ಬಂದಿರ್ತಾರೆ, ಈ ರಿಪೋರ್ಟ್ ಬರೋದು ಡಿಲೇ ಆಗ್ತಿದೆ, ಅಷ್ಟ್ರೊಳಗೆ ಏನ್ ಮಾಡ್ಬಿಡ್ತಾರೆ, ಈ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಿಂಗಲ್ ಆಗೋದು, ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗೋದು, ಒಂದೇ ಮನೇಲಿ ಇದ್ದಂತ ಟೈಮ್ ನಲ್ಲಿ ಮಾಡ್ಬಿಟ್ಟಿರ್ತಾರೆ, ಹಾಗಾಗಿ ಸೋಂಕು ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ. ಹಾಗಾಗಿ ಈಗ ಸ್ವಾಬ್ ಟೆಸ್ಟ್ ಕೊಟ್ಟು ಬಂದ ಮೇಲೆ ಏನ್ ಎಚ್ಚರಿಕೆ ವಹಿಸಬೇಕಾಗುತ್ತೆ? ರಿಪೋರ್ಟ್ ಬರಕ್ಕೂ ಮುಂಚೆ ಬಂದ ಮೇಲೆ ಅದು ಬರೋವರೆಗೂ ಕಾಯ್ಬೇಕಾಗತ್ತೆ. ಅಲ್ಲಿವರೆಗೂ ಅವರು ಐಸೋಲೇಟ್ ಆಗಿ ಬೇರೆ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಅದು ಅದು ನೆಗೆಟಿವ್ ಬಂದಿದೆ ಅಂದ್ಮೇಲೆ ಆಮೇಲೆ ಮಿಕ್ಸ್ ಆಗ್ಬೋದು. ಅದು ಇದಕ್ಕೆ ಒಂದು 12-24 ಗಂಟೆ ಏನಾದ್ರೂ ಕಾಯ್ಲಿಕ್ಕೆ ಏನ್ ತೊಂದರೆ ಇಲ್ಲ. ಅದರಿಂದ ಯಾರಿಗೆ ಒಂದು ಸಸ್ಪಿಷನ್ ಇದೆ ನನಗೆ ಇರಬಹುದು ಅಂತ ಒಂದು ಇದು ಭಯ ಇರುತ್ತಲ್ಲ, ಅವ್ರು ಸಾಮಾನ್ಯವಾಗಿ ಬೇರೆಯವ್ರ ಜೊತೆ ಮುಕ್ತ ಆಗತ್ತ ಸರಿಯಲ್ಲ, ಮತ್ತು ಪರೀಕ್ಷೆ ರಿಸಲ್ಟ್ ಬರೋವರೆಗೂ ಅವ್ರು ವೇಟ್ ಮಾಡಬೇಕಾಗತ್ತೆ. ಮತ್ತೆ ತುಂಬಾ ಸಮಸ್ಯೆ ಏನಾಗ್ತಿದೆ ಡಾಕ್ಟರ್ ಅಂದ್ರೆ, ಕ್ವಿಕ್ ಆಗಿ ಕೇಳ್ಬಿಡ್ತೀನಿ, ಇವಾಗ ಸಣ್ಣ ಸಣ್ಣ ಸಿಂಪ್ಟಮ್ಸ್ ಇದ್ರೆ ನೀವು ಆಸ್ಪತ್ರೆಗೆ ಬರಬೇಡಿ, ಮನೇಲಿ ಐಸೋಲೇಟ್ ಆಗಿ ಅಂತ ಹೇಳ್ತಾರೆ, ಕೆಲವೊಂದು ಟ್ಯಾಬ್ಲೆಟ್ ತಗೊಳ್ಳಿ ಅಂತ. ಈಗ ಕ್ರಿಟಿಕಲ್ ಆದ್ಮೇಲೆ ಆಸ್ಪತ್ರೆಗೆ ಹೋಗಿ ಬೆಡ್ ಸಿಗಲ್ಲ, ಉಸಿರಾಟ ಸಮಸ್ಯೆ ಆದ್ರೆ ಆಕ್ಸಿಜನ್ ಸಿಗ್ತಾ ಇಲ್ಲ, ಸೊ ಹಾಗಾಗಿ ಮನೇಲಿ ಸಾವನ್ನಪ್ಪತ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಹಾಗಾದ್ರೆ ಏನ್ ಮಾಡ್ಬೇಕು? ಅಂದ್ರೆ ಈಗ ಏನಾಗಿದೆ, ಇದನ್ನ ಒಂದು ಯಾವುದೇ ಒಂದು ರೋಗ ಬಂದ್ರೆ ಒಂದು ಟ್ರಯೇಜ್ ಅಂತ ಇರುತ್ತೆ. ಯಾರು ಗುಣಲಕ್ಷಣಗೆ ಇಲ್ದೇ ಇರತಕ್ಕಂಥವ್ರೇ ದವಾಖಾನೆಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬಿಡ್ತಾರೆ. ಅವರು ಸುಮಾರು ವಾರಗಟ್ಟಲೆ ಒಂದು 8 ದಿವಸ ಅವ್ರು ಬೆಡ್ ಆಕ್ಯುಪೈ ಮಾಡ್ತಾರೆ. ಹೀಗಾಗಿ ಯಾರಿಗೆ ಅವಶ್ಯಕತೆ ಇಲ್ಲದೋ ಅವ್ರದ್ದು ಆಸ್ಪತ್ರೆಯಲ್ಲಿದ್ದಾರೆ. ಈಗ ಈ ತರದ ಮೊದಲು ಸ್ಟ್ರಾಟಜಿ ಇದನ್ನ ಮಾಡ್ಬೇಕಾದ್ದು, ಯಾರಿಗೆ ಅವಶ್ಯಕತೆ ಇದೆ ಯಾರಿಗಿಲ್ಲ ಅನ್ನೋದು ಮೊದಲು ಡಿಟರ್ಮಿನ್ ಮಾಡ್ಬೇಕಾಗತ್ತೆ. ಇದಕ್ಕೆ ಆಯಾ ಪ್ರದೇಶದಲ್ಲಿ ಇರ್ತಕ್ಕಂತ ಆಸ್ಪತ್ರೆಗಳಲ್ಲಿ ಈ ಕೆಲಸ ಮಾಡ್ಬೇಕಾಗತ್ತೆ. ಅನೇಕರಿಗೆ ಯಾವುದೇ ಗುಣಲಕ್ಷಣ ಇಲ್ಲ, ಆದ್ರೂ ಪಾಸಿಟಿವ್ ಬಂದಿದೆ ಅಂತ ಭಯದಿಂದಲೇ ಅವ್ರ ಆಸ್ಪತ್ರೆ ಕರ್ಕೊಳ್ತಾರೆ. ಕ್ರಿಟಿಕಲ್ ಇರೋ ಪೇಷಂಟ್ ಗಳಿಗೆ ಸಮಸ್ಯೆ ಆಗುತ್ತೆ, ಹಂಗ್ ಮಾಡಕ್ ಹೋಗ್ಬೇಡಿ ಅಂತ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶಂಕರ್ ಅವರೇ, ನ್ಯೂಸ್ 18 ಜೊತೆಗೆ ಮಾತನಾಡಿದಕ್ಕೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತೀವಿ. ಒಂದು